ಹಲೋ ಫ್ರೆಂಡ್ಸ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಏನು ಇದ್ದೀನಿ ಅಂದರೆ ಹೊಸ ವರ್ಷ ಹೊಸತಾಗಿರಲಿ ಹೊಸದೆಲ್ಲ ಬೆಳಕಾಗಿರಲಿ ವರ್ಷವಿಡೀ ನಗುವಿರಲಿ ಕೈ ಹಿಡಿದವರ ಕೈ ಬಿಡದಿರಿ ಅಂತ ಈ ಎರಡು ಮುತ್ತು ನುಡಿಮುತ್ತುಗಳನ್ನು ಇದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ಭಗವಂತನ ಫೋಟೋ ಬಂದಿದೆಯಲ್ಲ ಅಂತ ಹೇಳಿ ನೀವು ಹೊಂದ್ಕೋಬೇಡಿ ಭಗವಂತ ಇಲ್ಲದೇ ಸೃಷ್ಟಿನೇ ಇಲ್ಲ ನಾವೇ ಇಲ್ಲ ಯಾವುದು ಭೂಮಿ ಇನ್ನೋದೇ ಅಲ್ಲ ವಿಶ್ವದಲ್ಲಿ ಯಾವುದೂ ಸೃಷ್ಟಿ ಇಲ್ಲ ಇದರ ಬಗ್ಗೆ ನಾನೊಂದು ಮಾತೇನು ಹೇಳ್ತಾ ಇದ್ದೀನಿ ಅಂದರೆ ಭಗವಂತನ ಭಿಕ್ಷಾಟನೆ ಭಗವಂತ ಏನಕ್ಕೆ ಭಿಕ್ಷಾಟನೆ ಮಾಡುತ್ತೇನೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಭಗವಂತನಿಗೆ ಯಾವುದೇ ಥರದ ಗುಡಿ ಇಲ್ಲ ಗೋಪುರ ಇಲ್ಲ ಅವನಿಗಂತ ಸ್ವಂತದ ಮನೆ ಇಲ್ಲ ಅವನು ವಾಸ ಮಾಡೋದು ಹಿಮಾಲಯದಲ್ಲಿ ಮಾತ್ರ ಭಗವಂತ ಅದರ ಬಗ್ಗೆ ನಾನು ಅಷ್ಟು ತಿಳಿದಿಲ್ಲ ನಾನು ಇದರ ಬಗ್ಗೆ ಆದರೂ ನಾನು ಹೇಳ್ತಾ ಇದ್ದೀನಿ ಭಿಕ್ಷಾಟನೆ ಅನ್ನೋದು ತಪ್ಪು ಅನ್ನೋದನ್ನು ಕೆಲವು ಜನ ಖಂಡಿಸ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅವರವರ ವೈಯಕ್ತಿಕವಾಗಿ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂದರೆ ವೃದ್ಧರು ಕೈಲಾಗದೆ ಅವರ ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಪೇರೆಂಟ್ ಮಕ್ಕಳು ಮತ್ತು ಇನ್ನೊಬ್ಬರನ್ನು ಚಲೋ ನೋಡ್ಕೊಳ್ಳಾರ್ದಲೇ ಕೆಲವರು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಕೆಲವರು ಭಿಕ್ಷಾಟನೆ ಜೀವನ ಮಾಡ್ಕೊಂಡಿದ್ದಾರೆ ಕೆಲವರು ಹಸಿವಿಗಾಗಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾನೇನು ಕೇಳ್ತಾ ಇದ್ದೀನಿ ಅಂದರೆ ನಾವು ಭಿಕ್ಷಾಟನೆ ಮಾಡುವವ್ರನ್ನ ನಿಂದಿಸ್ತೀವಿ ನೀವು ಬಸ್ ಸ್ಟಾಪ್ಗಳಲ್ಲಿ ನೋಡಿ ಒಂದು ದೇವಸ್ಥಾನದಲ್ಲಿ ನೋಡಿ ಏಯ್ ಎದ್ದಾಳ ಆಮೇಲೆ ಎದ್ದೋಗು ಅಂತ ಹೇಳಿ ನಾವು ಬೈತೀವಿ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಆದರೆ ನೀವು ದಾನ ಮಾಡಿ ಆದ ಹೊರೆತು ಯಾವುದೇ ಕಾರಣಕ್ಕೂ ಅವರ ಕೆಟ್ಟ ಬೈಗುಳದಿಂದ ನಿಂದಿಸಬೇಡಿ ಅದು ಅವರವರ ವೈಯಕ್ತಿಕ ಅವರ ಕಷ್ಟ ಇರ್ಬೋದು ಅವರು ಏನೋ ಒಂದು ಅವ್ರು ಭಿಕ್ಷಾಟನೆ ಮಾಡ್ತಾನೆ ಇದ್ರ ಬಗ್ಗೆ ನಾನು ಏನು ಇದ್ದೀನಿ ಅಂದರೆ ಭಗವಂತನೇ ಭಿಕ್ಷಾಟನೆ ಮಾಡಿ ನಮ್ಮ ಸಾಕ್ತಾಯಿದ್ದಾನೆ ಅಂಥದ್ರಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವು ಒಬ್ಬರಿಗೆ ಕೊಟ್ಟರೆ ನಮ್ಮದೇನು ಗಂಟು ಹೋಗೋದಿಲ್ಲ ನಮಗೇನು ಲಾಸೂ ಆಗೋದಿಲ್ಲ ಅಂದರೆ ಇವತ್ತು ಒಂದು ಗ್ರಾಮ ಭಾಗದಲ್ಲಿ ನಾನು ತಗೊತಾಯಿದ್ದೀನಿ ಬರ ಗ್ರಾಮ ಭಾಗದಲ್ಲಿ ಏನಾಗಿದೆ ಅಂದರೆ ಇವತ್ತು ಅರವತ್ತು ವರ್ಷದ ಓಲ್ಡ್ ಪೆನ್ಷನ್ ಏನು ಬರುತ್ತೆ ವೃದ್ರರಿಗೆ ಅದು ಬರೋದ್ರಿಂದ ತಮ್ಮ ಮನೆಯಲ್ಲಿ ಮಕ್ಕಳು ಮತ್ತು ಅವರ ಸೊಸೆಯಂದಿರು ಅವರು ತಮ್ಮ ಹಿರಿಯರಿಗೆ ಊಟ ಉಪಚಾರ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇವತ್ತು ಅದೇನಾರ ಇಲ್ಲ ಅಂದಿದ್ದರೆ ಗಲ್ಲಿ ಗಲ್ಲಿಯಲ್ಲೂ ನಾವು ರುದ್ರನ್ನು ನೋಡಬೇಕಾಯ್ತು ಇದು ಸರ್ಕಾರ ಮಾಡಿರತಕ್ಕಂಥದ್ದು ಒಳ್ಳೆ ಕೆಲಸ ಇದರ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ ನಾನು ನನ್ನ ಮನಸ್ಪೂರಕವಾಗಿ ಹೆಮ್ಮೆಯಿಂದ ಈ ಎರಡು ಮಾತುಗಳನ್ನು ಆಡ್ತಾಯಿದ್ದೀನಿ ಇದು ಖಂಡಿತವಾಗಿ ಒಳ್ಳೆಯ ಕೆಲಸ ಮಾಡಿದೆ ಸರ್ಕಾರ ಇದರ ಬಗ್ಗೆ ತುಂಬ ಹೆಮ್ಮೆನೂ ಇದೆ ಹಾಗಂತ ಹಿರಿಯರನ್ನ ಕೈ ಬಿಡೋದಕ್ಕೆ ಹೋಗಬೇಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಎಲ್ಲದೂ ಇದೆ ಹಿರಿಯರಿಗೆ ನೋಡ್ಕೊಳ್ಳೋವಂಥ ಫೆಸಿಲಿಸ್ಟ್ ಎಲ್ಲದು ಇದೆ ಭಾಳ ಚೆನ್ನಾಗಿ ಸಾಕಿ ಇವತ್ತು ನಾವೇನು ಇದ್ದೀವಿ ಅಂದರೆ ಒಂದು ತಾಯಿ ಹತ್ತು ಮಕ್ಕಳನ್ನು ಸಾಕ್ತಾಳೆ ಹತ್ತು ಮಕ್ಕಳು ಒಂದು ತಾಯಿಯನ್ನು ಸಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಇದು ಖಂಡಿತವಾಗಿ ನಿಜ ಆದರೆ ಹತ್ತು ಮಕ್ಕಳಲ್ಲಿ ಒಬ್ಬ ಮಗನಾದರೂ ತಮ್ಮ ತಂದೆ ತಾಯಿಗಳ ಗಮನವನ್ನು ಅರಿಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಇವತ್ತೇನಾಗಿದೆ ಅಂದರೆ ಎಲ್ಲದಕ್ಕೂ ಮೆಡಿಕಲ್ಗಳಲ್ಲಿ ಹುದ್ರರಿಗೆ ವಯಸ್ಕಾದಂಥವರಿಗೆ ಎಲ್ಲದೂ ಸಿಗುತ್ತೆ ಪ್ಯಾಡು ಮತ್ತು ಅವರಿಗೆ ನೋಡ್ಕೊಳೋಂಥ ಮಂಚಗಳಿಂದ ಹಿಡಿದು ಪ್ರತಿಯೊಂದು ಎಲ್ಲ ಹೊಸ ಹೊಸವಾದ ರೀತಿ ಮತ್ತು ಟಾಯ್ಲೆಟ್ಗೆ ಹೋಗೋದಕ್ಕೆ ಕುರ್ಚೀಲಿ ಇದನ್ನು ಮಾಡೋ ಅಂಥದ್ದು ಎಲ್ಲದು ಬಂದಿದೆ ದಯವಿಟ್ಟು ಯಾರು ತಂದೆ ತಾಯಿಗಳನ್ನು ನಿರ್ದಿಷ್ಟವಾಗಿ ನೋಡಬೇಡಿ ಮತ್ತು ಅವರ ಬಗ್ಗೆ ಕೇರ್ ತಗೊಳ್ಳಿ ಇದು ನನ್ನ ಹೊಸ ವರ್ಷದ ಎರಡು ಹಿತನುಚಿಗಳು ಎಂದು ನಾನು ಹೇಳಿ ಈ ಎರಡೂ ಮಾತುಗಳನ್ನಾಡಿ ಭಗವಂತನೇ ಇದರ ಬಗ್ಗೆ ನಮ್ಮನ್ನು ಭಿಕ್ಷಾಟನೆ ಮಾಡಿ ಸಾಕ್ತಾಯಿದ್ದಾನೆ ಅಂದಮೇಲೆ ನಾವು ಬೇರೆಯವರನ್ನ ಅನುಚರರನ್ನು ನಾವು ಸಾಕೋದೇನು ದೊಡ್ಡ ಏನೂ ಅಲ್ಲ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಇವತ್ತು ನೀವು ಎಲ್ಲಾದರೂ ಒಂದು ವೆಹಿಕಲಲ್ಲಿ ಹೋಗ್ತಾ ಇರ್ತೀರಾ ಯಾವುದೋ ಒಂದು ದೂರದ ಊರಿಗೆ ಹೋಗ್ತಾ ಇರ್ತೀರಾ ನೀವು ರಸ್ತೆ ಬದಿಯಲ್ಲಿ ಒಬ್ಬ ವೃದ್ಧ ಕೈಲಾದಂಥ ಒಬ್ಬ ಮುದ್ಕ ಇಲ್ಲ ಅಜ್ಜಿ ಹಣ್ಣು ಮುದ್ಕಿ ಮುದುಕಿ ಯಾರೋ ಒಬ್ಬರಾಗಿರಲಿ ಅವರಿಗೆ ನೀವು ಹಣ ಕೊಟ್ಟು ಸಹಕರಿಸಬೇಡಿ ನಿಮ್ಮ ಕೈಲಾದಂಥ ನಿಮ್ಮ ಕೈಲಿ ಎಷ್ಟು ತಿಂಡಿ ತಿನಿಸುಗಳಿರುತ್ತೋ ಅದನ್ನು ಕೊಡಿ ಅಷ್ಟು ಮಾಡಿ ನೀರನ್ನು ಕೊಡಿ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂತ ಆವಾಗ ನೀವೇ ನಿಮ್ಮ ರಸ್ತೆಗೆ ನೀವು ಹೊಂದ್ಕೊತೀರಾ ಇದ್ರ ಬಗ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾವು ಜಗತ್ತಿನಲ್ಲಿರುವ ಎಲ್ಲ ಸಕಲ ಜೀವಿಗಳನ್ನು ನಾವು ಸಾಕೋಕ್ಕಾಗಲ್ಲ ಅದಕ್ಕೆ ಭಗವಂತ ಒಬ್ಬನೇ ಸಾಕ್ಷಿ ಅವನು ಎಲ್ಲ ಪ್ರಾಣಿಗಳಿಗೂ ಊಟ ಉಪಚಾರಗಳನ್ನು ಇದರಲ್ಲಿ ಒಂದು ಬಸವಣ್ಣನವರ ವಚನವೂ ಇದೆ ಆ ವಚನವನ್ನು ಗಮನಿಸಿ ನಾವು ಎಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ಸಾಕೋಕ್ಕಾಗಲ್ಲ ನಾವು ನಮ್ಮ ಕಣ್ಣಿಗೆ ಕಾಣುವಷ್ಟು ಕಷ್ಟದಲ್ಲಿರುವಂತಹ ಒಂದು ಮನುಷ್ಯ ಆಗಿರ್ಬೋದು ಒಂದು ಜೀವಿ ಆಗಿರ್ಬೋದು ಯಾವುದೇ ಆಗಿರಲಿ ಅದು ಯಾವುದರಿಂದ ನರಳ ನರಳತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಇಟ್ಟು ನಿಮ್ಮ ಕೈಲಾದಷ್ಟು ಅದಕ್ಕೆ ಸಹಾಯ ಮಾಡಿ ಊಟ ಕೊಡಿ ನೀರು ಕುಡಿ ಅಂತ ಹೇಳಿ ದಯವಿಟ್ಟು ಹೊಸ ವರ್ಷಕ್ಕೆ ಇದೊಂದು ನಿಮ್ಮ ನನ್ನ ಬೇಡಿಕೆ ಇದು ನಾನೇನು ಹೇಳ್ತಾ ಇದ್ದೀನಿ ನಿಮಗೆಲ್ಲ ಕೈ ಮುಗಿದು ಕೇಳಿ ನಾನು ಬೇಡಿಕೆಯನ್ನು ಇದ್ದೀನಿ ಇದೊಂದು ನೀವು ದಯವಿಟ್ಟು ನಿಮ್ಮ ಜೀವನ ಪೂರ್ಯಂತ ನಿಮಗೆ ಎಲ್ಲಿ ಸಾಧ್ಯವೋ ಅಲ್ಲಿ ಇದನ್ನು ಅನುಸರಿಸಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ